ಉದ್ದೇಶ ನನ್ನಲ್ಲಿ ಯಾವಾಗಲೂ ಒದಗಿಬಿಟ್ಟಿದೆ. ಈ ಕಾರಣಕ್ಕಾಗಿ ಆಕೆಯನ್ನು ಗಮನಿಸಿದಾಗ ಸೂಕ್ಷ್ಮ ದೃಷ್ಟಿಯಲ್ಲಿ ಅರ್ಥವಾಯಿತು ನನಗೆ ಪರ್ವತ ರಾಯನಿಗೆ ಮಗಳಾಗಿ ಅದು ಅದು ಗಿರಿಸುತ್ತೆ ಗಿರಿದೆ ಪಾರ್ವತಿ ಎಂಬ ನಾಮಾಂಕಿತವನ್ನು ಹೊಂದಿಕೊಂಡು ನನ್ನನ್ನೇ ಪಡೆಯಬೇಕು ಎಂಬಂತಹ ಉದ್ದೇಶವನ್ನು ಹೊಂದಿಕೊಂಡವಳಿದ್ದಾರೆ. ಹಾಗಾದರೆ ತಪಸ್ಸನ್ನಾಚರಿಸುತ್ತಾ ಇದ್ದಾರೆ ಎಂಬಂತ ವಿಷಯ ಬಂದಿದೆ. ತಪಸ್ಸು ಯಾಕೆ ದೇವರನ್ನು ಗಂಡನಾಗಿ ಪಡೆಯುವರೆ ಆಕೆಯಂತ ವಿಷಯ ಅಲ್ಲ. ಆದರೂ ರಾಜಕುಮಾರಿಯಾದಂತಹ ಆಕೆ ಯಾರನ್ನು ಬೇಕಾದರೂ ಮದುವೆ ಆಗಬಹುದು, ಎಷ್ಟೋ ಶ್ರೀಮಂತರು ಬರಬಹುದು. ನಾನೇ ಬೇಕೆಂಬಂತಹ ಉದ್ದೇಶ ಯಾಕೆ? ದಿಗಂಬರ ಮೂರ್ತಿ ಇದ್ದೇನೆ, ದಿಗಂಬರತ್ವವನ್ನು ಹೊಂದಿಕೊಂಡ ಕಾರಣದಲ್ಲಿ ದಿಕ್ಕನ್ನು ಅಂಬರವಾಗಿ ಒದಗಿಸಿಕೊಟ್ಟ ದೇವರು ನಾನು. ಈ ಕಾರಣಕ್ಕಾಗಿ ನನ್ನನ್ನು ಪಡೆಯುವಂತಹ ಉದ್ದೇಶ ಆಕೆಯಲ್ಲಿ ಉಂಟು. ಹಾಗೆಂದು ಕೇವಲ ಹೋಗಿ ಮದುವೆ ಆಗುದಲ್ಲ, ಹೇಗೆ ನೆರ ಹೋಗುದಾ? ಯಾಕೆ ಬಲ್ಲಿರಾ? ಕಾರಣ ಉಂಟು. ಮದುವೆ ಆದ ಬಳಿಕ ಜೀವನ ಸೂಚಕವಾಗಿರಬೇಕಾದ್ರೆ ಗಂಡನ ಬಗ್ಗೆ ತನ್ನ ಜೀವನದ ಬಗ್ಗೆ ಹೆಣ್ಣಾದವರಿಗೆ ಅರಿವಿರಬೇಕು. ಈ ಕಾರಣಕ್ಕಾಗಿ ಸೂಕ್ಷ್ಮವಂತ ಒಂದು ಪರೀಕ್ಷಾ ವಿಧಾನವನ್ನು ಹೊಂದುತ್ತೇನೆ. ಆ ವೇಷವನ್ನೇ ಹೊಂದಿಕೊಂಡು ಆಕೆಯ ಬಳಿ ಹೋಗಿ ಹರ ವಂದನೆಯನ್ನು ಮಾಡುವ ಮೂಲಕವಾಗಿ ಆಕೆಯನ್ನು ಕೆಣಕಿದರೆ ಏನಾಗುತ್ತೆ ನೋಡಿ.